ಶ್ರೀ ಗುರುಭ್ಯೋ ನಮಃ. ತುಲಾರಾಶಿಯವರ ಶ್ರೀ ಪ್ಲವನಾಮ ಸಂಸ್ತ್ರದ ವರ್ಷ ಭವಿಷ್ಯ. ತುಲಾರಾಶಿಯವರಿಗೆ ಬೃಹಸ್ಪತಿಯು ವರ್ಷಾರಂಭದಿಂದ ಸೆಪ್ಟೆಂಬರ್ 15ರವರೆಗೆ ಪಂಚಮಸ್ಥಾನದಲ್ಲಿ ಅತ್ಯಂತ ಶುಭದಾಯಕನಿದ್ದು ನವೋಲ್ಲಾಸ, ಮನಸ್ಸಿನಲ್ಲಿ ಉತ್ಕೃಷ್ಟ ವಿಚಾರಗಳು, ಬುದ್ಧಿವಂತಿಕೆಯಿಂದ ಪ್ರಶಂಸೆ, ಮಕ್ಕಳುಗಳಿದ್ದ ಉದ್ಯೋಗ ಹಾಗೂ ವಿವಾಹ ಭಾಗ್ಯ, ಷೇರು ಬಂಡವಾಳ ಹೂಡಿಕೆಯಲ್ಲಿ ಆಸಕ್ತಿ, ಸಂಸ್ಥೆಯ ಒಡೆತನ, ಆಸ್ತಿ ಖರೀದಿಯು ಮುಂದೆ ಬೃಹಸ್ಪತಿಯು ವಕ್ರೀಯವಾಗಿ ಸೆಪ್ಟೆಂಬರ್ 15ರಿಂದ ನವೆಂಬರ್ವರೆಗೆ ಚತುರ್ಥ ಸ್ಥಾನದಲ್ಲಿ ಸಂಚಾರವಿದ್ದು, ಪ್ರಿಯ ವ್ಯಕ್ತಿಗಳ ಮರು ಆಗಮನ, ಹಳೆ ಬಾಕಿ ಬರುವಿಕೆ, ಪತ್ನಿ ಸಹಕಾರ, ತಾಯಿ ಆರೋಗ್ಯ, ವ್ಯವಸಾಯದಲ್ಲಿ ಪ್ರಗತಿಯು, ಕೈಗಾರಿಕಾ ಉದ್ಯಮಿ ಪ್ರಗತಿ, ಯಂತ್ರ ಮಿಷಿನರಿ ಖರೀದಿಯು ನವೆಂಬರ್ 20ರ ನಂತರ ಬೃಹಸ್ಪತಿಯು ಶುಭದಾಯಕನಾಗಿರುತ್ತಾನೆ. ಶನಿ ಮಹಾರಾಜನು ವರ್ಷಪೂರ್ತಿ ಚತುರ್ಥದಲ್ಲಿ ಸಂಚಾರ ಮಾಡುವನು. ಭೂ ವಿವಾದಗಳು ಪರಿಹಾರವಾಗುವಿಕೆ, ಮಂದಗತಿಯಿಂದ ಕಾರ್ಯ ಯಶಸ್ಸು, ಜಮೀನು ದುರಸ್ತಿಯು, ವೃತ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿಯು, ನಿಮ್ಮ ಜಾಣ್ಮೆ ನೈಪುಣ್ಯತೆಯನ್ನು ಪ್ರದರ್ಶಿಸಲು ತುಂಬ ಅನುಕೂಲವಾದ ವಾತಾವರಣಗಳು, ವಾದ ವಿವಾದಗಳು ಮುಂದುವರಿಕೆಯಾಗುವುದು. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಸಾಕ್ಷಿ ಮತ್ತು ಮುಂದಾಳತ್ವವನ್ನು ವಹಿಸದಿರಿ. ಷೇರು ಹಾಗೂ ದಾಸ್ತಾನು ಮಾಡಬೇಡಿರಿ. ಚರ ಸ್ಥಿರ ಆಸ್ತಿಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಕಾಣುವಿರಿ. ಸೆಪ್ಟೆಂಬರಿಂದ ನವೆಂಬರ್ವರೆಗೆ ಕೌಟುಂಬಿಕ ವಿರಸ, ರೈಲ್ವೆ ವೈಮಾನಿಕ ಯಾನ ಪ್ರಯಾಣದ ಅವಘಡಗಳು ಹೆಚ್ಚಾಗುವು. ಶಾಸಕರಿಗೂ ಅಧಿಕಾರಿಗಳಲ್ಲಿ ಬಡ್ತಿ ಆತಂಕ, ವೃತ್ತಿ ಕೋರ್ಟ್ ವ್ಯವಹಾರ ಮುಂದೆ ಹಾಕುವುದು ಉತ್ತಮ. ನೀವು ನೌಕರಸ್ಥರಾಗಿದ್ದರೆ ಈ ವರ್ಷ ಯುರೇನಸ್ ಮತ್ತು ನೆಫ್ಟ್ಯೂನ್ ಗ್ರಹಗಳು ಅಶುಭದಾಯಕನಿದ್ದು, ವರ್ಚಸ್ಸು ಸಹಿಸದ ಸಹೋದ್ಯೋಗಿಗಳು ಕುತಂತ್ರದಿಂದ ಸ್ಥಾನಿಕ ಬದಲಾವಣೆಯನ್ನು ಮಾಡಿಸುವರು. ಒತ್ತಡ ಜಾಸ್ತಿಯು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳಿಗೂ, ರೈಲ್ವೆ ನೌಕರರಿಗೂ, ಏರ್ಫೋರ್ಸ್ ಇಲಾಖೆ ನೌಕರರಿಗೂ. ವೃತ್ತಿಯಲ್ಲಿ ತಾಳ್ಮೆ ಇರಲಿ. ಸ್ವಾತಿ ನಕ್ಷತ್ರದವರಿಗೆ ಅಮಾನತ್ ಯೋಗವಿದೆ. ಆರೋಗ್ಯದಲ್ಲಿ ಎಚ್ಚರ. ವಿಶಾಖ ನಕ್ಷತ್ರದವರಿಗೆ ಅಧಿಕಾರ ಹೆಚ್ಚಳ, ಭೂ ಲಾಭ ಉಂಟು. ಚಿತ್ತ ನಕ್ಷತ್ರದವರಿಗೆ ಮಹಾಸೌಖ್ಯವು. ನೀವು ಕೃಷಿಕರಾಗಿದ್ದಲ್ಲಿ ಈ ವರ್ಷ ವ್ಯವಸಾಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಿರಿ. ಹೊಸ ಹೊಸ ಅನುಷ್ಠಾನವನ್ನು ಮಾಡುವಿರಿ. ಯಂತ್ರ ವಾಹನಗಳ ಖರೀದಿಯನ್ನು ಮಾಡುವಿರಿ. ಸ್ವಾತಿ ನಕ್ಷತ್ರದವರಿಗೆ ಬೆಳೆಗಳಿಗೆ ಕೀಟದ ಬಾಧೆಯು, ನೆರೆ ಹಾವಳಿಯಿಂದ ಬೆಳೆ ನಾಶವು. ವಿಶಾಖ ನಕ್ಷತ್ರದವರಿಗೆ ಧಾನ್ಯ ಮಾರಾಟದಲ್ಲಿ ಅಧಿಕ ಧನಲಾಭ ಉಂಟು. ಗೃಹ ನಿರ್ಮಾಣ ಸಾಧ್ಯತೆ ಇದೆ. ಚಿತ್ತ ನಕ್ಷತ್ರದವರಿಗೆ ಆಸ್ತಿ ವಿವಾದಗಳು, ಕೌಟುಂಬಿಕ ನೆಮ್ಮದಿ ವಿರಳ. ಈರುಳ್ಳಿ, ಮೆಣಸಿನಕಾಯಿ, ಶೇಂಗಾ, ಸೂರ್ಯಕಾಂತಿ, ಕಬ್ಬು ಬೆಳೆಯಿಂದ ಅಧಿಕ ಲಾಭವನ್ನು ಗಳಿಸುವಿರಿ. ಈ ವರ್ಷ ಪ್ಲವನಾಮ ಸಂಸ್ಥಾನದಲ್ಲಿ ರಾಜ ಕುಜನಾಗಿದ್ದಾನೆ, ಮಂತ್ರಿ ಬುಧನಾಗಿದ್ದಾನೆ, ಸೇನಾಧಿಪತಿ ಕುಜ, ಸಸ್ಯಾಧಿಪತಿಯು ಸಹ ಶನೇಶ್ವರ, ಧಾನ್ಯಾಧಿಪತಿ ಗುರು, ಅರ್ಘ್ಯಾಧಿಪತಿ ಕುಜ, ಪಶುನಾಯಕ ಯಮ, ಮೇಘಾಧಿಪತಿ ಕುಜ, ರಸಾಧಿಪತಿ ಚಂದ್ರ, ನಿರಸಾಧಿಪತಿ ಶುಕ್ರ. ಈ ಪ್ಲವನಾಮ ಸಂಸ್ಥಾನದಲ್ಲಿ ಅಧಿಕಾರ ವರ್ಗ ಈ ರೀತಿಯಾಗಿದೆ. ಶ್ರೀ ಪ್ಲವನಾಮ ಸಂಸ್ಥಾನದ ದ್ವಾದಶ ರಾಶಿಯವರ ಆಯ, ವ್ಯಯ, ಆರೋಗ್ಯ, ಅನಾರೋಗ್ಯ, ರಾಜಕೋಪ ಮತ್ತು ರಾಜಪೂಜ. ಮೇಷರಾಶಿಯವರಿಗೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜೆ 5, ರಾಜಕೋಪ 6. ವೃಷಭ ರಾಶಿಯವರಿಗೆ ಆದಾಯ 2, ವ್ಯಯ 5, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2. ಮಿಥುನ ರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಕೋಪ 2, ರಾಜಪೂಜೆ 4. ಕಟಕ ರಾಶಿಯವರಿಗೆ ಆದಾಯ 14, ವ್ಯಯ 2, ಆರೋಗ್ಯ 5,
ಅನಾರೋಗ್ಯ ಒಂದು, ರಾಜಪೂಜೆ ನಾಲ್ಕು, ರಾಜಕೋಪ ಎರಡು. ಸಿಂಹರಾಶಿಯವರಿಗೆ ಆದಾಯ ಎರಡು, ವ್ಯಯ ಹದಿನಾಲ್ಕು, ಆರೋಗ್ಯ ಮೂರು, ಅನಾರೋಗ್ಯ ಸೊನ್ನೆ, ರಾಜಪೂಜೆ ಐದು, ರಾಜಕೋಪ ಆರು. ಕನ್ಯಾ ರಾಶಿಯವರಿಗೆ ಆದಾಯ ಐದು, ವ್ಯಯ ಐದು, ಆರೋಗ್ಯ ಒಂದು, ಅನಾರೋಗ್ಯ ಒಂದು, ರಾಜಪೂಜೆ ಐದು, ರಾಜಕೋಪ ಆರು. ತುಲಾರಾಶಿಯವರಿಗೆ ಆದಾಯ ಎರಡು, ವ್ಯಯ ಎಂಟು, ಆರೋಗ್ಯ ಆರು, ಅನಾರೋಗ್ಯ ನಾಲ್ಕು, ರಾಜಕೋಪ ನಾಲ್ಕು, ರಾಜಪೂಜೆ ಆರು. ವೃಶ್ಚಿಕ ರಾಶಿಯವರಿಗೆ ಆದಾಯ ಎಂಟು, ವ್ಯಯ ಹದಿನಾಲ್ಕು, ಆರೋಗ್ಯ ಆರು, ಅನಾರೋಗ್ಯ ನಾಲ್ಕು, ರಾಜಪೂಜೆ ನಾಲ್ಕು, ರಾಜಕೋಪ ಎರಡು. ಮಕರ ರಾಶಿಯವರಿಗೆ ಆದಾಯ ನಾಲ್ಕು, ವ್ಯಯ ಹದಿನಾಲ್ಕು, ಆರೋಗ್ಯ ಎರಡು, ಅನಾರೋಗ್ಯ ಮೂರು, ರಾಜಪೂಜೆ ಐದು, ರಾಜಕೋಪ ಆರು. ಕುಂಭರಾಶಿಯವರಿಗೆ ಆದಾಯ ಹದಿನಾಲ್ಕು, ವ್ಯಯ ಹದಿನಾಲ್ಕು, ಆರೋಗ್ಯ ಒಂದು, ಅನಾರೋಗ್ಯ ಆರು, ರಾಜಪೂಜೆ ಐದು, ರಾಜಕೋಪ ಆರು. ಮೀನರಾಶಿಯವರಿಗೆ ಆದಾಯ ಹನ್ನೊಂದು, ವ್ಯಯ ಐದು, ಆರೋಗ್ಯ ಆರು, ಅನಾರೋಗ್ಯ ನಾಲ್ಕು, ರಾಜಪೂಜೆ ನಾಲ್ಕು, ರಾಜಕೋಪ ಎರಡು. ಶ್ರೀ ಪ್ಲವನಾಮ ಸಂವತ್ಸರದ ದ್ವಾದಶ ರಾಶಿಯವರ ಅಶುಭ ರಾಶಿಯವರ ಪೀಡಾ ಪರಿಹಾರ. ವೃಷಭ, ಮಿಥುನ, ಕಟಕ, ಧನಸ್ಸು, ಮಕರ, ಕುಂಭ ಈ ಐದು ರಾಶಿಯವರಿಗೆ ಶನಿ ಅಶುಭದಾಯಕನಾಗಿದ್ದು ಮತ್ತು ಧನಸ್ಸು, ಮಕರ, ಕುಂಭ ಇವರಿಗೆ ಸಾಡೆ ಸಾತ್ ಪ್ರಭಾವವಿರುವುದರಿಂದ ತಾಮ್ರದ ಬಟ್ಟಲಿನಲ್ಲಿ ಎಳ್ಳೆಣ್ಣೆ ಹಾಕಿ ಇಳಿಯ ತೆಗೆದು ಮಾರುತಿ ದೇವಾಲಯಕ್ಕೆ ದೀಪದ ಎಣ್ಣೆ ಹಚ್ಚುವುದು ಉತ್ತಮ. ಮತ್ತು ಕನ್ಯಾ ರಾಶಿಯವರಿಗೆ ಪಂಚಮ ಶನೇಶ್ವರನು ಸುಂದರ ಶನೇಶ್ವರನಿರುವುದರಿಂದ ಸುಂದರಕಾಂಡ ಅಥವಾ ಹನುಮಾನ್ ಚಾಲೀಸ್, ಶಿವಸಹಸ್ರನಾಮ ಪಠನ ಮಾಡುವುದರಿಂದ ದೋಷ ಪರಿಹಾರವಾದೀತು. ಮಿಥುನ, ಕಟಕ, ಸಿಂಹ, ಕನ್ಯಾ, ಮೀನ ರಾಶಿಯವರಿಗೆ ಗುರು ಮಧ್ಯಮ ಫಲದಾಯಕನಾಗಿರ್ತಾನೆ. ಹನ್ನೆರಡು ಗುರುವಾರ ಕೇಸರಿ ದಾನ ಮಾಡುವುದು. ಮತ್ತು ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ರಾಹು ಕೇತು ಅಶುಭದಾಯಕನಿರುವುದರಿಂದ ಹರಿಯುವ ನದಿಗೆ ಒಂದು ಬಗಸೆ ಧನಿಯ ಅಥವಾ ಬಾದಾಮಿಕಾಯಿಯನ್ನು ಹರಿ ಬಿಡುವುದರಿಂದ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಹಾಲು ಹಾಕುವುದರಿಂದ ಶ್ರೀ ದುರ್ಗಾ ಸ್ತೋತ್ರ ಪಠಿಸುವುದರಿಂದ ಗುರುಗ್ರಹ ಶಾಂತಿ ಮಾಡಿಸುವುದರಿಂದ ಪರಿಹಾರವನ್ನು ಕಾಣಬಹುದು.